ಇನ್ನು ಕುಂಭರಾಶಿಯವರು, ಕುಂಭರಾಶಿಯವ್ರಿಗೆ ಈಗಾಗಲೇ ಜೀವನ ಏನು ಅಂತ ಅರ್ಥ ಆಗಿದೆ. ಇವರು ಸೈಲೆಂಟಾಗಿ ಅಂದರೆ ಯಾವ ಒಂದು ರಹಸ್ಯ ಕಾರ್ಯಾಚರಣೆ ಮಾಡ್ತಾ ಅವರ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳುವಂಥ ಬುದ್ಧಿವಂತಿಕೆ ಇದೆ. ಜೊತೆಗೆ ಇವರು ಒಂದು ಸಂತೋಷ ಪಡೋ ವಿಚಾರ ಏನು ಅಂದರೆ ಶನಿ ಬದಲಾವಣೆ ಆಗುತ್ತೆ ಜನವರಿ ತಿಂಗಳಲ್ಲಿ 2023, ಅದು ಇವರಿಗೆ ಪಾಸಿಟಿವ್ ಆಗಿರುತ್ತೆ. ಜೊತೆಗೆ ಈಗ ಇವರಿಗೆ ಉನ್ನತವಾದಂಥ ಕಾರ್ಯಕ್ರಮಗಳ ಆಹ್ವಾನ ಬರುವಂಥದ್ದು, ಇವರಿಗೆ ಪ್ರಮೋಷನ್ ಸಿಗುವಂಥದ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ಒಂದು ರೀತಿ ಕಂಫರ್ಟ್ ಝೋನಲ್ಲಿ ಇದ್ದೀನಿ ಅನ್ನೋ ಒಂದು ನೆಮ್ಮದಿಯ ವಾತಾವರಣ ಇರುತ್ತೆ. ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಅವಕಾಶ ಸಿಕ್ಕಿದ್ರೆ ಫ್ಯಾಮಿಲಿ ಜೊತೆಗೆ ಒಂದು ಸಣ್ಣ ಟ್ರಿಪ್ ಹೋಗ್ಬಿಟ್ಟು ಬನ್ನಿ. ಯಾಕೆ ಅಂದರೆ ಈಗ ನಿಮ್ಮದು ಎಂಟರ್ಟೈನ್ಮೆಂಟ್ ಇರುವಂಥ ಸಮಯ, ಅಂದರೆ ಜೀವನದಲ್ಲಿ ಕೆಲವರಿಗೆ ಎನ್ಲೈಟೈನ್ಮೆಂಟ್ ಸಮಯ ನಡೀತಿರುತ್ತೆ, ಕೆಲವರಿಗೆ ಎಂಟರ್ಟೈನ್ಮೆಂಟ್ ಸಮಯ ನಡೆಯುತ್ತೆ, ಕೆಲವರಿಗೆ ಎನ್ಲೈಟೈನ್ಮೆಂಟು ಎಂಟರ್ಟೈನ್ಮೆಂಟ್ ಜೊತೆಗೆ ಎಂಜಾಯ್ಮೆಂಟ್ ಸಮಯ ನಡೀತಿರುತ್ತೆ. ಈಗ ಕುಂಭರಾಶಿಯವ್ರಿಗೆ ಎಂಜಾಯ್ಮೆಂಟು ಮತ್ತು ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್ ಅಂದರೆ ವೈಯಕ್ತಿಕವಾಗಿ ನನಗೇನು ಬೇಕೋ ಅದನ್ನು ಎಂಜಾಯ್ ಮಾಡ್ತೀನಿ, ಅದು ಎಂಟರ್ಟೈನ್ಮೆಂಟ್ ಅಂದರೆ ಒಂದು ಸಂವಿಧಾನ, ಒಂದು ನೀತಿ ನಿಯಮ ಮತ್ತು ಸಮಾಜ ಒಪ್ಪುವ ರೀತಿಯಲ್ಲಿ ನಾವು ಏನನ್ನು ಸ್ವೀಕರಿಸಿ ಖುಷಿ ಪಡ್ತೀವಿ ಅದನ್ನು ಎಂಟರ್ಟೈನ್ಮೆಂಟ್ ಅಂತೀವಿ. ಆ ಎಂಟರ್ಟೈನ್ಮೆಂಟಲ್ಲಿ ಸ್ವಲ್ಪ ಎಥಿಕ್ಸು ಕೂಡ ಇದ್ದರೆ ಭಾಳ ಒಳ್ಳೆಯದು. ಯಾಕೆ ಅಂತಂದರೆ ಎಂಟರ್ಟೈನ್ಮೆಂಟ್ ಆಗಲಿ ಎಂಜಾಯ್ಮೆಂಟ್ ಆಗಲಿ ಲಿಮಿಟ್ ಮೀರಬಾರ್ದು. ಎಷ್ಟೋ ಜನ ತುಂಬ ಖುಷಿಯಾಗಿದ್ದಾಗ ಮೈ ಮರೆತು ಬಿಡ್ತಾರೆ, ಆ ಮೈ ಮರೆತು ಸಮಸ್ಯೆಗಳನ್ನ ಮಾಡ್ಕೊಳ್ತಾರೆ, ಸಮಸ್ಯೆ ಆದಮೇಲೆ ಮತ್ತೆ ಅದೇ ದುಃಖ, ಅದಕ್ಕೆ ಸುಖ ದುಃಖ ಸುಖ ದುಃಖ. ಅದನ್ನು ಬಿಟ್ಟು ಆನಂದವಾಗಿರೋದನ್ನು ಗಮನಿಸಬೇಕು. ತುಂಬ ಆನಂದವಾಗಿ ಯಾವಾಗಿರ್ತೀವಿ ಅಂದರೆ ನಮಗೆ ವಿಶ್ವಾಸಪಾತ್ರರಾದವರ ಜೊತೆ ಊಟ ಉಪಚಾರಗಳು, ಅವರೊಂದಿಗೆ ಆರೋಗ್ಯಕರವಾದಂತಹ ವಿಚಾರ ವಿನಿಮಯ ಮಾಡುವಂಥದ್ದು, ಪ್ರಕೃತಿಯ ಮಡಿಲಿನಲ್ಲಿ ಯಾವುದೇ ರೀತಿ ಪ್ರಕೃತಿಗೆ ತೊಂದರೆ ಆಗದೇ ರೀತಿಯಲ್ಲಿ ನಾವು ಆಹಾರ ವಿಹಾರ ಮತ್ತು ವಿಚಾರಗಳನ್ನು ಮಾಡುವಂಥದ್ದು, ಈಗ ಜಂಗಲ್ ರೆಸಾರ್ಟ್ಗಳು ಹೋಗುವಂಥದ್ದು ಅಥವಾ ಕಾಡಿನ ಮಧ್ಯೆ ಇರುವಂಥ ಏನು ಹೋಟೆಲ್ಗಳಲ್ಲಿ ಸ್ಟೇ ಮಾಡುವಂಥದ್ದು ಇರ್ಬೋದು. ಇವರಿಗೆ ಪರಿಸರ ತುಂಬ ಇಷ್ಟವಾಗುತ್ತೆ, ಆನೆಗಳಂದ್ರೆ ತುಂಬ ಇಷ್ಟ, ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಅದರಲ್ಲೂ ಇತ್ತೀಚೆಗೆ ಕುಂಭರಾಶಿಯವರಿಗೆ ಪ್ರಾಣಿ ಮೇಲೆ ಅಭಿಮಾನ ಮತ್ತು ಒಂದು ಗೌರವ ಜಾಸ್ತಿ ಆಗಿರೋದ್ರಿಂದ ಇವರು ಯಾರ್ಯಾರಿಗೆ ಒಂದು ಸಾಮರ್ಥ್ಯ ಇರುತ್ತೋ ಅವರು ದಾನ ಧರ್ಮಗಳನ್ನ ಮಾಡ್ಬೋದು. ಯಾಕಂದರೆ ಬಂದರ್ಘಟ್ಟ ಕಾಡಿನಲ್ಲೂ ಕೂಡ ಮತ್ತು ನಮ್ಮ ಅರಣ್ಯ ಇಲಾಖೆಯವರು ಕೂಡ ಕೆಲವು ಪ್ರಾಣಿಗಳನ್ನು ದತ್ತು ತಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ದಾನ ಧರ್ಮಗಳನ್ನು ಮಾಡ್ಬೋದು. ಯಾಕೆ ದಾನ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ, ದಾನ ಧರ್ಮ ಯೋಗ್ಯವಾದ ರೀತಿಯಲ್ಲಿ ಅವಶ್ಯಕ ಇರೋ ಕಡೆ ಮಾತ್ರ ಮಾಡಬೇಕು, ಇಲ್ಲ ಅಂತಂದರೆ ಅದು ದಾನ ಧರ್ಮಕ್ಕೆ ಬರೋದಿಲ್ಲ. ಜೊತೆಗೆ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಬೋದು. ಕುಂಭರಾಶಿಯವ್ರಿಗೆ ಏನು ಅಂತಂದರೆ ಓನ್ ಡಿಸಿಷನ್, ಅವರೆಲ್ಲ ಸೆಲ್ಫ್ ಮೇಡ್ ಪೀಪಲ್, ಅವರಿಗೆ ನಾವು ಮಾರ್ಗದರ್ಶನ ಮಾಡಿದ್ರೆ ಸಾಕು, ಅವರವ್ರ ಜೀವನವನ್ನು ಅವರು ಮುನ್ನಡೆಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಇರೋರು. ಹಾಗಾಗಿ ಕುಂಭರಾಶಿಯವರು ಖುಷಿ ಪಡಬೇಕು. ಏನು ಅಂದರೆ ನಿಮ್ಮ ಜೀವನವನ್ನು ನೀವು ನಡೆಸ್ಕೊಂಡು ಹೋಗುವಂಥ ಒಳ್ಳೆಯ ಸಮಯ ಇದು. ನೀವು ಹೇಗೆ ನಿರ್ಧಾರ ತಗೋತಿರೋ ಹಾಗೆ ನಿಮ್ಮ ಜೀವನ ಇರುತ್ತೆ. ಡಿಸಿಷನ್ಸ್ ಡಿಟರ್ಮೈನ್ ಡೆಸ್ಟಿನಿ ಅಂತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.